ಪಟ್ಟಣ ಕೇಸರಿಮಯವಾಗಿತ್ತು. ನಿಮಿಷಾಂಭ ದೇವಸ್ಥಾನದಿಂದ ಆರಂಭವಾದ ಬೃಹತ್ ಸಂಕೀರ್ತನಾ ಯಾತ್ರೆಯಲ್ಲಿ ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ರಾಜ್ಯದ ಮೂಲೆ ಮೂಲೆಯಿಂದಲೂ ಹಿಂದೂ ಸಂಘಟನೆ ಕಾರ್ಯಕರ್ತರು ಆಗಮಿಸಿರುವುದರಿಂದ ಎಲ್ಲೆಡೆ ಹದ್ದಿನ ಕಣ್ಣಿಡಲಾಗಿತ್ತು. ಸಂಕೀರ್ತನಾ ಯಾತ್ರೆ ನಡೀತಾ ಇದ್ದಂತಹ ವೇಳೆ ಜಾಮಿಯಾ ಮಸೀದಿ ಬಳಿ ಮಧ್ಯ ಬಂದ ಅನ್ಯ ಧರ್ಮದ ಯುವಕನೊಬ್ಬ ಹನುಮ ಮಾಲಾಧಾರಿಗಳ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ರಾಜ್ಯದಲ್ಲಿ ಇಂದು 303 ಕೊರೋನಾ ಕೇಸ್ಗಳು ದೃಢವಾಗಿದೆ. ಕೋವಿಡ್ ಸೋಂಕಿನಿಂದ ಇಬ್ಬರು ಸೋಂಕಿತರು ಸಾವನ್ನಪ್ಪಿದ್ದಾರೆ. ಗುಣಮುಖರಾದವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು 24 ಗಂಟೆಗಳಲ್ಲಿ 322 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ 197 ಕೇಸ್ ಪತ್ತೆಯಾಗಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಪಾಸಿಟಿವಿಟಿ ದರ ಶೇಕಡಾ 0.23 ಸಾವಿನ ಪ್ರಮಾಣ ಶೇಕಡಾ 0.66. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಮೈಕ್ರಾನ್ ಹೆಮ್ಮಾರಿ ಸಹ ಮೇಲಿಂದ ಮೇಲೆ ಪತ್ತೆಯಾಗ್ತಾ ಇದೆ. ಹೀಗಾಗಿ ಹೊಸ ವರ್ಷಾಚರಣೆಗೆ ಬೆಂಗಳೂರಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರಂತೆ. ಡಿಸೆಂಬರ್ 22 ಜನವರಿ 2 ಹೊಸ ಮಾರ್ಗಸೂಚಿ ಅಳವಡಿಸುವಂತೆ ವರದಿ ನೀಡಿದೆ. ಹೊರಾಂಗಣ ಪ್ರದೇಶದಲ್ಲಿ 200-300 ಜನ ಇರಬೇಕು. ಪಬ್ ಕ್ಲಬ್ಗಳಲ್ಲಿ ಕೇವಲ 50 ಮಂದಿಗೆ ಮಾತ್ರ ಅವಕಾಶ ನೀಡಬೇಕು. ಹಾಗೆಯೇ ದೇವಸ್ಥಾನ, ಚರ್ಚ್, ಮಸೀದಿಗೂ ಪ್ರತ್ಯೇಕ ಮಾರ್ಗಸೂಚಿ ಮಾಡಬೇಕು ಅಂತ ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರಕ್ಕೆ ಸಲಹೆ ನೀಡಿದೆಯಂತೆ. ಕೊರೋನಾ ಕಾರಣಕ್ಕೆ ಶಾಲೆ ಮುಚ್ಚಲ್ಲ, ಈ ಬಗ್ಗೆ ಯಾವುದೇ ಆತಂಕ ಬೇಡ ಅಂತ ಶಿಕ್ಷಣ ಸಚಿವ ನಾಗೇಶ್ ಹೇಳಿದ್ದಾರೆ. ಸೋಂಕಿನ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಶಾಲೆ ಬಂದ್ ಮಾಡ್ತಾರಾ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು. ಈ ಬಗ್ಗೆ ಸಚಿವರು ರಿಯಾಕ್ಟ್ ಮಾಡಿದ್ದು, ರಾಜ್ಯದಲ್ಲಿ ಸುಮಾರು 200 ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿದೆ. ಆದರೆ ಕೊರೋನಾ ಬಂದಷ್ಟೇ ವೇಗವಾಗಿ ಮಕ್ಕಳು ಗುಣಮುಖರಾಗ್ತಾ ಇದ್ದಾರೆ. ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಚೆನ್ನಾಗಿದೆ, ಹೀಗಾಗಿ ಭಯ ಬೇಡ ಅಂತ ಹೇಳಿದ್ದಾರೆ. ರಾಜ್ಯಾದ್ಯಂತ ಲಸಿಕೆ ಅಭಿಯಾನ ಚುರುಕುಗೊಂಡಿದೆ. ಲಸಿಕೆಯೂ ಸಿಕ್ತಿದೆ, ಆದರೆ ಸರ್ಟಿಫಿಕೇಟ್ ವಿಚಾರದೆ ತಲೆಬಿಸಿ. ಎರಡೂ ಡೋಸ್ ಪಡೆದಿದ್ರೂ ಜನರಿಗೆ ಸಿಕ್ತಿಲ್ವಂತೆ ಲಸಿಕೆ ಸರ್ಟಿಫಿಕೇಟ್. ಸಾರ್ವಜನಿಕ ಸ್ಥಳಗಳಿಗೆ ಹೋದಾಗ ಇದರಿಂದ ಜನರು ತೊಂದರೆ ಅನುಭವಿಸುವಂತಾಗ್ತಾ ಇದೆ. ಅನಿವಾರ್ಯ ಕಾರಣಗಳಿಂದ ಬೇರೆ ಬೇರೆ ಮೊಬೈಲ್ ಸಂಖ್ಯೆ ನೀಡಿರ್ತಾರೆ, ಜೊತೆಗೆ ತಾಂತ್ರಿಕ ಸಮಸ್ಯೆಗಳು ಬೇರೆ. ಇದರಿಂದ ಶೇಕಡಾ 10% ಅಷ್ಟು ಜನರಿಗೆ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಮುಖ್ಯವಾಗಿ ಗ್ರಾಮೀಣ ಭಾಗದಿಂದ ಬೆಂಗಳೂರಿಗೆ ಬರುವವರಿಗೆ ಈ ರೀತಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕೋವಿಡ್ ಸರ್ಟಿಫಿಕೇಟ್ ಇರದೆ ಪರದಾಡುವಂತಹ ಸ್ಥಿತಿ ಇದೆ. ಎರಡೂ ಡೋಸ್ ಪಡೆದರೂ ಸರ್ಟಿಫಿಕೇಟ್ ಇಲ್ಲದೆ ಸಮಸ್ಯೆ ಎದುರಿಸುವಂತಾಗಿದೆ. ಭಾರತದಲ್ಲಿ ಒಮೈಕ್ರಾನ್ ಸೋಂಕಿನ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಿದೆ. ಒಂದೊಂದೇ ರಾಜ್ಯಕ್ಕೆ ನಿಧಾನವಾಗಿ ಹೆಮ್ಮಾರಿ ವೈರಸ್ ಕಾಲಿಡ್ತಾ ಇದೆ. ತಮಿಳುನಾಡಿನಲ್ಲಿ ಮೊದಲ ಒಮೈಕ್ರಾನ್ ಪ್ರಕರಣ ಪತ್ತೆಯಾಗಿದೆ. ನೈಜೀರಿಯಾದಿಂದ ಬಂದಿದ್ದಂತಹ ವ್ಯಕ್ತಿಗೆ ಕೋವಿಡ್-19 ಸೋಂಕು ಕಾಣಿಸಿಕೊಂಡಿತ್ತು. ಹೀಗಾಗಿ ಜಿನೋಮ್ ಸೀಕ್ವೆನ್ಸ್ಗೆ ಕಳುಹಿಸಲಾಗಿತ್ತು. ಈಗ ಒಮೈಕ್ರಾನ್ ತಗುಲಿರೋದು ದೃಢಪಟ್ಟಿದೆ. ಇನ್ನು ದೆಹಲಿಯಲ್ಲಿ ಇಂದು 4 ಮಂದಿಗೆ ಒಮೈಕ್ರಾನ್ ಸೋಂಕು ತಗುಲಿರೋದು ದೃಢಪಟ್ಟಿದೆ. ಇದರಿಂದಾಗಿ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 77 ಏರಿಕೆಯಾಗಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಪತ್ತೆಯಾಗಿ ವಿಶ್ವದ ಹಲವು ದೇಶಗಳಲ್ಲಿ ಕಾಣಿಸಿಕೊಂಡಿರುವಂತಹ ಕೊರೋನಾ ವೈರಸ್ನ ಹೊಸ ರೂಪಾಂತರ ತಳಿ ಒಮೈಕ್ರಾನ್ ಡೆಲ್ಟಾಗಿಂತಲೂ 70 ಪಟ್ಟು ಹೆಚ್ಚು ಸಾಂಕ್ರಾಮಿಕವಾಗಿದೆ. ಆದರೆ ರೋಗದ ತೀವ್ರತೆ ಅತ್ಯಂತ ಕಡಿಮೆ ಇದ್ದಂತೆ ತೋರ್ತಾ ಇದ್ರು ಅಂತ ಹಾಂಗ್ಕಾಂಗ್ನ ಹೊಸ ಅಧ್ಯಯನವೊಂದು ಹೇಳಿದೆ. ಡೆಲ್ಟಾ ರೂಪಾಂತರ ತಳಿ ಮತ್ತು ಮೂಲ ವೈರಸ್ ಸಾರ್ಸ್ ಕೋ-2ಗೆ ಹೋಲಿಸಿದ್ರೆ ಒಮೈಕ್ರಾನ್ ತಳಿಯು ಮನುಷ್ಯನ ಶ್ವಾಸನಾಳಕ್ಕೆ 70 ಪಟ್ಟು ಹೆಚ್ಚು ಹರಡುವ ಸಾಮರ್ಥ್ಯ ಹೊಂದಿದೆ ಅಂತ ಸಂಶೋಧಕರ ತಂಡ ಮಾಹಿತಿಯನ್ನು ಕೊಟ್ಟಿದೆ. ಕನ್ನಡ ಧ್ವಜ ಸುತ್ತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ನಟ ಗಣೇಶ್ ಕಿಡಿಕಾರಿದ್ದಾರೆ. ಇದು ವೈಯಕ್ತಿಕ ವಿಷಯವಲ್ಲ, ಇದು ನಾಡಿನ ವಿಷಯ. ದಯವಿಟ್ಟು ಕನ್ನಡದ ಹೋರಾಟಗಾರರನ್ನ ಬಿಡುಗಡೆಗೊಳಿಸಬೇಕು, ಕನ್ನಡ ಧ್ವಜ ಸುಟ್ಟವರನ್ನ ಬಂಧಿಸಬೇಕು, ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಫಸ್ಟು ನಮ್ಮ ಭಾಷೆ, ಭಾಷೆಯಿಂದ ನಾವು ನಮ್ಮ ಬಾವುಟವನ್ನು ಬೆಂಕಿ ಹಚ್ಚಿದ ಯಾರೇ ಆಗಿರಲಿ ಕಿಡಿಗೇಡಿಗಳನ್ನ ಆದಷ್ಟು ಬೇಗ ಬಂಧಿಸಿ ಹಾಗೆ ನಮ್ಮ ಕನ್ನಡ ಹೋರಾಟಗಾರನ ದಯವಿಟ್ಟು ಬಿಡುಗಡೆ ಮಾಡಬೇಕು. ಬಿಕಾಸ್ ಅವ್ರು ವೈಯಕ್ತಿಕವಾಗಿ ಹೋಗಿರಲ್ಲ, ಭಾಷೆ ಕನ್ನಡ ಪ್ರೀತಿ ನಮ್ಮದು, ಅದು ವೈಯಕ್ತಿಕ ವಿಚಾರ ಅಲ್ಲ, ಅದು ನಮ್ಮ ನಾಡಿನ ವಿಚಾರ ಅಂತ ಹೋಗಿರ್ತಾರೆ. ಆದಷ್ಟು ಬೇಗ ದಯವಿಟ್ಟು ಅವ್ರನ್ನ ರಿಲೀಸ್ ಮಾಡಿ ಅಂತ ನಾನು ಸರ್ಕಾರಕ್ಕೆ ಮನವಿನ. ಈ ಬಾರಿಯ ನ್ಯೂ ಇಯರ್ ಸಂಭ್ರಮದ ವೇಳೆ ಬೆಂಗಳೂರು ಮಾದಕ
ಮಯವಾಗ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಬೆಂಗಳೂರಿಗೆ ಭಾರಿ ಪ್ರಮಾಣದ ಸಿಂಥೆಟಿಕ್ ಡ್ರಗ್ಸ್ ಹರಿದು ಬರ್ತಾ ಇದೆಯಂತೆ. ಹೀಗಾಗಿ ಡ್ರಗ್ಸ್ ಪೆಡ್ಲರ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಡ್ರಗ್ಸ್ ದೊರೆಯನ್ನೇ ಗೋವಿಂದಪುರ ಪೊಲೀಸರು ಬಲೆಗೆ ಕೆಡವಿದ್ದು ಮೋಸ್ಟ್ ವಾಂಟೆಡ್ ಡ್ರಗ್ ಪೆಡ್ಲರ್ ಜೊತೆ ಸೆಲೆಬ್ರಿಟಿಗಳ ಲಿಂಕ್ ಇದೆಯಂತೆ. ಕೋಡ್ ವರ್ಡ್ ಮೂಲಕ ಮನೆಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಾನಂತೆ. ಇನ್ನು ಕೂ ಆಪ್ ಮೂಲಕ ಸಾರ್ವಜನಿಕರಿಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ಇದೀಗ ಅದಕ್ಕೆ ಉತ್ತರ ಬಂದಿರುವಂತದ್ದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ. ಕನ್ನಡ ಬಾವುಟಕ್ಕೆ ಬೆಂಕಿ ಇಟ್ಟ ಪುಂಡರಿಗೆ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ದಂಡವನ್ನ ವಿಧಿಸಬೇಕು ಅನ್ನುವಂತಹ ಕ್ವಶನ್ ಕೇಳಿತ್ತು. ನಾಡದ್ರೋಹಿಗಳನ್ನು ಶಿಕ್ಷಿಸಿ ದಂಡ ವಿಧಿಸಿ ಆಸ್ತಿ ಮುಟ್ಟುಗೋಲು ಹಾಕೊಳ್ಬೇಕು ಅಂತ ನರೇಶ್ ಕಾಮತ್ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ.